ಹಾಯ್ ಫ್ರೆಂಡ್ಸ್, ಮಯ ಕಲಿಕೆ ಚಾನಲ್ಗೆ ಸ್ವಾಗತ. ರೊಟ್ಟಿ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ ಸ್ನೇಹಿತರೆ? ಅದರಲ್ಲೂ ಅವರೆಕಾಳಿನ ಅಕ್ಕಿ ರೊಟ್ಟಿ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಅದು ಅವರೆಕಾಳಿನದು ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ, ಅದು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಮತ್ತು ಅವರೆಕಾಳು ಸ್ವಲ್ಪ, ಹಾಗೇ 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು 2 ಕಪ್ಪು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಚ್ಚಿಟ್ಟಿರುವ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ, ಹಾಗೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಅವರೆಕಾಳು, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಈ ಎಲ್ಲ ಇನ್ಗ್ರೀಡಿಯೆಂಟ್ಸ್ನ ಅಕ್ಕಿ ಹಸಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಎಲ್ಲಾನು ಮಿಕ್ಸ್ ಆಗಿದೆ ಸ್ನೇಹಿತರೆ. ಈಗ ನಾವು ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಆ ಅಕ್ಕಿ ಹಸಿಟ್ಟಿಗೆ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ, ಯಾಕೆಂದರೆ ನೀರು ಜಾಸ್ತಿ ಆದರೆ ದೋಸೆ ಹಿಟ್ಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿನ ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿಯಲ್ಲೂ ಕೂಡ, ಅಂದರೆ ದಿನಾಲು ರೈಸ್ ತಿಂದು ಬೇಜಾರು ಅನ್ನಿಸಿದಾಗ ಈ ರೊಟ್ಟಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದಕ್ಕೆ ಸವರೋಣ. ಈಗ ಕಲಸ್ಕೊಂಡಿದ್ದಾಗಿದೆ, ಪ್ಲೇಟ್ ಮುಚ್ಚಿಬಿಟ್ಟು 15 ನಿಮಿಷ ಹಾಗೆ ನೆನೆಯಲು ಬಿಡೋಣ. ಈಗ ನಾವು ಅಕ್ಕಿ ರೊಟ್ಟಿ ತಟ್ಟಿಕೊಳ್ಳೋಣ. ನಾನು ಇದಕ್ಕೆ ಕವರ್ ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು. ಈಗ ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ರೊಟ್ಟಿನ ತಟ್ಕೊಳ್ಳೋಣ. ನಿಮಗೆ ಚಿಕ್ಕದಾಗಿ ಬೇಕಿದ್ದರೆ ಚಿಕ್ಕದಾಗಿ ತಟ್ಕೊಳ್ಳಿ, ಅಥವಾ ದೊಡ್ಡದಾಗಿ ಇಲ್ಲ ಅಂದರೆ ಮೀಡಿಯಮ್ ಸೈಜಲ್ಲಿ ಬೇಕಾದ್ರು ತಟ್ಕೋಬೋದು ಸ್ನೇಹಿತರೆ. ಈಗ ನಾನು ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ತೆಳ್ಳಗೆ ತಟ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ಎಷ್ಟು ಮೃದುವಾಗಿ ನೀಟಾಗಿ ತಟ್ಕೋಬೋದು ಸ್ನೇಹಿತರೆ. ಹಾಗೆ ನಮ್ಮ ಕೈ ಈಸಿಯಾಗಿ ಜಾರ್ಕೊಂಡು ಹೋಗೋ ಥರ ಇದೆ ಸ್ನೇಹಿತರೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿನ. ಈಗ ತಟ್ಕೊಂಡಿದ್ದಾಗಿದೆ, ನಾವು ಇವಾಗ ಸ್ಟೌ ಆನ್ ಮಾಡಿ ಹೆಂಚಿಡೋಣ. ಈಗ ತವ ಇಟ್ಟಿದ್ದೀನಿ, ಅದು ಕಾದಿದೆಯಾ ಅಂತ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಅದು ಇವಾಗ ಬಿಸಿಯಾಗಿದೆ. ಈಗ ನಾವು ತಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ತವ ಮೇಲೆ ಹಾಕ್ಕೊಳ್ಳೋಣ. ಈಗ ಅಕ್ಕಿ ರೊಟ್ಟಿನ ಸುತ್ತ ಎಣ್ಣೆನೂ ಹಾಕ್ಕೊಳ್ಳೋಣ ಸ್ನೇಹಿತರೆ. ಫ್ಲೇಮ್ನ ಹೈಯಲ್ಲಿ ಇಟ್ಬಿಟ್ಟೇ ಇದನ್ನು ಬೇಯಿಸ್ಕೊತಾ ಇರಬೇಕು. ಈಗ ನಿಧಾನವಾಗಿ ರೊಟ್ಟಿನ ಹಿಂದಕ್ಕೆ ಹಾಕಿ ನೋಡಿ ಸ್ನೇಹಿತರೆ, ರೊಟ್ಟಿ ಎಷ್ಟು ಬ್ರೌನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾವು ರೊಟ್ಟಿ ಮಾಡುವಾಗ ಒಂದು ಸ್ಮೆಲ್ ಬರುತ್ತೆ ಸ್ನೇಹಿತರೆ, ಮತ್ತು ಬ್ರೌನ್ ಕಲರ್ ಕೂಡ ಬಂದರೆ ರೊಟ್ಟಿ ಚೆನ್ನಾಗಿ ಎಲ್ಲ ಕಡೆ ಸುಟ್ಟಿದೆ ಅಂತ ಅರ್ಥ. ಈಗ ರೊಟ್ಟಿ ಆಗಿದೆ, ಇದೇ ರೀತಿ ಎಲ್ಲ ರೊಟ್ಟಿನೂ ನಾನು ಮಾಡಿಕೊಂಡು ಬರ್ತೀನಿ ಸ್ನೇಹಿತರೆ. ನಮ್ಮ ಎಲ್ಲ ರೊಟ್ಟಿ ರೆಡಿಯಾಗಿದೆ. ಈ ಅವರೆಕಾಳಿನ ಅಕ್ಕಿ ರೊಟ್ಟಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.